ತುಂಬ ಕಷ್ಟ ಅಂತಲ್ಲ, ಬಟ್ ನನಗೆ ಫಸ್ಟ್ ಟೈಮ್ ಅಂತ ಅನಿಸಿದ್ದು. ನನ್ನ ಇಷ್ಟು ದಿನ ಚಿಕ್ಕ ಜರ್ನಿನೇ, ಬಟ್ ಇಷ್ಟರಲ್ಲಿ ನನಗೆ ತುಂಬ ಡಿಫ್ರೆಂಟ್ ಅನಿಸಿದ್ದು ಲಾಸ್ಟ್ ಸ್ಕೆಡ್ಯೂಲ್ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಯಾವುದಿತ್ತು ನಮ್ಮದು, ನೀನೇ ನೀನೇ ಇವಾಗ ಸಾಂಗ್ 9th ರಿಲೀಸ್ ಆಗ್ತಿದ್ದಲ್ಲ ಆ ಸಾಂಗ್ದು, ದ್ಯಾಟ್ ವಾಸ್ ಒಂಥರ. ಬಹುಶಃ ನಾನು ಆ ಝೋನ್ಗೆ ಹೋದ್ಮೇಲೆ ಅದರಿಂದ ಆಚೆ ಬರೋಕ್ಕೆ ನಾನು ಟೈಮ್ ತೊಗೊತಾ ಇದ್ದೆ. ಬಿಕಾಸ್ ಯೂಶ್ವಲಿ ಕೆಲವೊಂದು ಇಮೋಷನ್ಸ್ನ ನಾವು ಆ್ಯಕ್ಟ್ ಮಾಡಬೇಕಂದ್ರೆ ಅದನ್ನೇನಂತಾರೋ ಮೆಥಡ್ ಆ್ಯಕ್ಟಿಂಗ್ ಇದೆಲ್ಲ, ನಾನು ಆ್ಯಕ್ಟಿಂಗ್ ಕಲ್ತಿಲ್ಲ. ಬಟ್ ನಾನು ಆ ಪರಿಸ್ಥಿತಿ ಅಥವಾ ಆ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಿ ಅಲು ಬಂದರೆ, ಸೊ ಆ ಒಂದು ಪೋರ್ಷನ್ ಅಂದರೆ ನಮ್ಮ ಲಾಸ್ಟ್ ಸ್ಕೆಡ್ಯೂಲ್, ನಾನೊಂಚೂರು ಆ್ಯಸ್ ಅ ಪರ್ಸನ್ ತುಂಬ ಸೈಲೆಂಟ್ ಆಗಿಬಿಟ್ಟೆ. ಸೊ ನಾನು ಮನೇಲಿ ಕೂಡ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಬಟ್ ಆ ಒಂದು ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ಲಿವ್ ಮಾಡಬೇಕಂತ ಐ ಡಿಡ್ ಮೈ ಹೋಮ್ವರ್ಕ್. ನೀನೇ ನೀನೇ ಅಂತ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ಹತ್ರ ಆಗುತ್ತೆ ಅವಾರ್ಡ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏನೋ ಒಂದು ಏರಿಳಿತ ಬೀಳ್ತಾ ಇರುತ್ತೆ. ಆ ಏರಿಳಿತದ ಪದ ಜೋಡಣೆ ಇರುತ್ತಲ್ಲ ನಾ ಈ ಹಾಡಲ್ಲಿ, ಬೇಗ ಕನೆಕ್ಟ್ ಆಗಿಬಿಡ್ತಾರೆ ಜನ. ಅಂದರೆ ಅದಕ್ಕೆ ಹೇಳಬೇಕು ಅಂದರೆ ಆ ಕ್ರೆಡಿಟ್ಸ್ ಎಲ್ಲ ನನಗೆ ಅಜನೀ ಸರ್ಗೆ ಹೋಗ್ಬೇಕು, ಯಾಕಂದರೆ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಮ್ಯೂಸಿಕ್ನ. ತುಂಬ ಕಷ್ಟ ಅಂತಲ್ಲ, ಬಟ್ ನನಗೆ ಫಸ್ಟ್ ಟೈಮ್ ಅಂತ ಅನಿಸಿದ್ದು. ನನ್ನ ಇಷ್ಟು ದಿನ ಚಿಕ್ಕ ಜರ್ನಿನೇ, ಬಟ್ ಇಷ್ಟರಲ್ಲಿ ನನಗೆ ತುಂಬ ಡಿಫ್ರೆಂಟ್ ಅನಿಸಿದ್ದು ಲಾಸ್ಟ್ ಸ್ಕೆಡ್ಯೂಲ್ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಯಾವುದಿತ್ತು ನಮ್ಮದು, ನೀನೇ ನೀನೇ ಇವಾಗ ಸಾಂಗ್ 9th ರಿಲೀಸ್ ಆಗ್ತಿದ್ದಲ್ಲ ಆ ಸಾಂಗ್ದು, ದ್ಯಾಟ್ ವಾಸ್ ಒಂಥರ. ಬಹುಶಃ ನಾನು ಆ ಝೋನ್ಗೆ ಹೋದ್ಮೇಲೆ ಅದರಿಂದ ಆಚೆ ಬರೋಕ್ಕೆ ನಾನು ಟೈಮ್ ತೊಗೊತಾ ಇದ್ದೆ. ಬಿಕಾಸ್ ಯೂಶ್ವಲಿ ಕೆಲವೊಂದು ಇಮೋಷನ್ಸ್ನ ನಾವು ಆ್ಯಕ್ಟ್ ಮಾಡಬೇಕಂದ್ರೆ ಅದನ್ನೇನಂತಾರೋ ಮೆಥಡ್ ಆ್ಯಕ್ಟಿಂಗ್ ಇದೆಲ್ಲ, ನಾನು ಆ್ಯಕ್ಟಿಂಗ್ ಕಲ್ತಿಲ್ಲ. ಬಟ್ ನಾನು ಆ ಪರಿಸ್ಥಿತಿ ಅಥವಾ ಆ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡಿ ಅಲು ಬಂದರೆ, ಸೊ ಆ ಒಂದು ಪೋರ್ಷನ್ ಅಂದರೆ ನಮ್ಮ ಲಾಸ್ಟ್ ಸ್ಕೆಡ್ಯೂಲ್, ನಾನೊಂಚೂರು ಆ್ಯಸ್ ಅ ಪರ್ಸನ್ ತುಂಬ ಸೈಲೆಂಟ್ ಆಗಿಬಿಟ್ಟೆ. ಸೊ ನಾನು ಮನೇಲಿ ಕೂಡ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಬಟ್ ಆ ಒಂದು ಕ್ಯಾರೆಕ್ಟರ್ನ ಕಂಪ್ಲೀಟಾಗಿ ಲಿವ್ ಮಾಡಬೇಕಂತ ಐ ಡಿಡ್ ಮೈ ಹೋಮ್ವರ್ಕ್. ನೀನೇ ನೀನೇ ಅಂತ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ಹತ್ರ ಆಗುತ್ತೆ ಅವಾರ್ಡ್. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಏನೋ ಒಂದು ಏರಿಳಿತ ಬೀಳ್ತಾ ಇರುತ್ತೆ. ಆ ಏರಿಳಿತದ ಪದ ಜೋಡಣೆ ಇರುತ್ತಲ್ಲ ನಾ ಈ ಹಾಡಲ್ಲಿ, ಬೇಗ ಕನೆಕ್ಟ್ ಆಗಿಬಿಡ್ತಾರೆ ಜನ. ಅಂದರೆ ಅದಕ್ಕೆ ಹೇಳಬೇಕು ಅಂದರೆ ಆ ಕ್ರೆಡಿಟ್ಸ್ ಎಲ್ಲ ನನಗೆ ಅಜನೀ ಸರ್ಗೆ ಹೋಗ್ಬೇಕು, ಯಾಕಂದರೆ ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ಮ್ಯೂಸಿಕ್ನ. ತುಂಬ ಕಷ್ಟ ಅಂತಲ್ಲ, ಬಟ್ ನನಗೆ ಫಸ್ಟ್ ಟೈಮ್ ಅಂತ ಅನಿಸಿದ್ದು. ನನ್ನ ಇಷ್ಟು ದಿನ ಚಿಕ್ಕ ಜರ್ನಿನೇ, ಬಟ್ ಇಷ್ಟರಲ್ಲಿ ನನಗೆ ತುಂಬ ಡಿಫ್ರೆಂಟ್ ಅನಿಸಿದ್ದು ಲಾಸ್ಟ್ ಸ್ಕೆಡ್ಯೂಲ್ ಅಂದರೆ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಯಾವುದಿತ್ತು ನಮ್ಮದು, ನೀನೇ ನೀನೇ ಇವಾಗ ಸಾಂಗ್ 9th ರಿಲೀಸ್ ಆಗ್ತಿದ್ದಲ್ಲ ಆ ಸಾಂಗ್ದು, ದ್ಯಾಟ್ ವಾಸ್